ನಮಸ್ಕಾರ. ಪದಯಾತ್ರೆ ಯಳಂದೂರಿನ ಗೌರೀಶ್ವರ ದೇವಸ್ಥಾನದಲ್ಲಿದೆ. ಇವತ್ತು ಇಲ್ಲಿ ನಾನು ಓದ್ತಿರೋ ಕವನ ಕೆಲವರ ಪುನರ್ಜನ್ಮ. ಬರೆದಿರೋದು ಎ ಕೆ ರಾಮಾನುಜನ್. ಕವನ ಸಂಕಲನ ಹೊಕ್ಕುಳಲ್ಲಿ ಹೂವಿಲ್ಲ. ಕೆಲವರ ಪುನರ್ಜನ್ಮ. ಕೆಲವರಂತೂ ಸತ್ತಾಗ, ಬದುಕಿದಾಗ, ಮೊಮ್ಮಗನಿಗೆ ತಾತನ ಹೆಸರಿಟ್ಟಾಗ, ಮುಂಜಿ, ಮದುವೆ, ಹೆರಿಗೆ, ಮಗ, ಮಗಳು, 21 ದಿನದ ಟೈಫಾಯ್ಡು ಇತ್ಯಾದಿ ಆದಾಗ, ಸರ್ಪ ಪರೆ ಬಿಟ್ಟು ಪರೆ ಹೊಕ್ಕು ದ್ವಿಜ ಎನಿಸಿಕೊಂಡಾಗ ಪುನರ್ಜನ್ಮ ಎನ್ನುತ್ತಾರೆ. ಗೀತೆ ಇದೇನು ಮಹಾ, ರೂಮಿನಿಂದ ರೂಮಿಗೆ ಹೋದ ಹಾಗೆ, ಬೆಳಿಗ್ಗೆ ಎದ್ದು ಸೀರೆ ಬದಲಾಯಿಸಿದ ಹಾಗೆ ಎನ್ನುತ್ತದೆ. ಮೊಟ್ಟೆ ಹುಳುವಾಗಿ ಕಂಬಳಿ ಹುಳು ಮಲಗಿ ಚಿಟ್ಟೆಯಾಗೆದ್ದಾಗ ಜೀವಶಾಸ್ತ್ರದಲ್ಲಿ ಅದಕ್ಕೆ ಜೀವ ಪರಿವರ್ತನೆ ಅಂತಲೋ ಏನೋ ಹೆಸರು ಹೇಳುತ್ತಾರೆ. ಚೀನರಂತೂ ತಾಳ್ಮೆ ಇದ್ದರೆ ಸಾಕು, ಹಿಪ್ಪನೇರಳೆ ಎಲೆ ರೇಷ್ಮೆಯಾಗುತ್ತದೆ ಎನ್ನುತ್ತಾರೆ. ನಿಜ. ಆದರೆ ನಮ್ಮ ಬೆಕ್ಕಿನ ಮರಿ ಕಾರಿಗೆ ಸಿಕ್ಕಿ ಅದರ ಹೂರಣವೆಲ್ಲ ಹೊರಗೆ ಬಂದು ರಕ್ತ ಮಾಂಸಕ್ಕೆ ಬಾಲ ಬೆಕ್ಕಿನ ತಲೆ ಮಾತ್ರ ಅಂಟಿಕೊಂಡು ಅಪ್ಪಚ್ಚಿಯಾದಾಗ ರೂಮಿನಿಂದ ರೂಮಿಗೆ ಸ್ವಸ್ಥವಿಲ್ಲದೆ ಅಲೆದೆ. ಒಂದು ರೂಮಿನಲ್ಲಿ ಅದರ ಕಪ್ಪು ಬಿಳಿ ಬಾಲ ಕಾಣಿಸಿತು. ಹಿಂದೆ ಬಿಟ್ಟ ಬಚ್ಚಲು ಮನೆಯಲ್ಲಿ ಅದರ ಮಿಯಾವು ಕೇಳಿಸಿತು. ಹೆಂಡತಿ ಬೇಜಾರು ಹೋಗಲಿ ಎಂದು ಸ್ನಾನ ಮಾಡಿ ಸೀರೆ ಬದಲಾಯಿಸಿದಳು. ಮಗ ಮಗಳಿಗೆ ಹೊರಗೆ ಬಿಸಿಲಲ್ಲಿ ಹಳದಿಗಿಂತ ಹಳದಿಯಾಗಿ ಹಾರಾಡಿದ ಚಿಟ್ಟೆ ತೋರಿಸಿದಳು. ಆದರೂ ಪುನರ್ಜನ್ಮ ಎನಿಸಲಿಲ್ಲ. ಗೀತೆಯ ಕೊಟೇಶನ್ ಕೂಡ ಜ್ಞಾಪಕಕ್ಕೆ ಬರಲಿಲ್ಲ. ಕೆಲವರ ಪುನರ್ಜನ್ಮ. ಎ ಕೆ ರಾಮಾನುಜನ್, ನಮಸ್ಕಾರ.